ಗೃಹ ಸಚಿವರ ತವರು ಜಿಲ್ಲೆಯಲ್ಲಿ ಪೊಲೀಸರ ನಿರ್ಲಕ್ಷ್ಯತನದಿಂದ ಪೊಲೀಸ್ ಠಾಣೆಯಿಂದಲೇ ಕಳ್ಳ ಪರಾರಿಯಾಗಿರುವ ಘಟನೆ ನಡೆದಿದೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗುತ್ತದೆ. ಪೊಲೀಸ್ ವೈಫಲ್ಯ, ಪೊಲೀಸ್ ಠಾಣೆಯಿಂದಲೇ ಎಸ್ಕೇಪ್ ಆಗಿದ್ದಾನೆ ಕಳ್ಳ. ಗುಬಿ ಪೊಲೀಸ್ ಠಾಣೆಯಿಂದ ಎಸ್ಕೇಪ್ ಆಗಿದ್ದಾನೆ ಆರೋಪಿ ಸೈಯದ್. ಸಿಆರ್ ನಂಬರ್ 13/2024 ಪ್ರಕರಣದ ಅಡಿ ಆರೋಪಿಯನ್ನ ಕರೆತಂದಿರ್ತಾರೆ ಪೊಲೀಸರು. ಕಳ್ಳತನ ಪ್ರಕರಣದಲ್ಲಿ ಆರೋಪಿಯನ್ನ ಬಂಧಿಸಲಾಗಿತ್ತು. ಬೆಂಗಳೂರಿನಲ್ಲಿ ಆರೋಪಿಯನ್ನ ಬಂಧಿಸಿ ಗುಬ್ಬಿ ಠಾಣೆಗೆ ಕರೆತಂದಿದ್ದ ಬಗ್ಗೆ ಮಾಹಿತಿ ಕೂಡ ಲಭ್ಯವಾಗಿದೆ. ಇಂದು ಬೆಳಗ್ಗೆ 4:30 ಠಾಣೆಯಿಂದ ಆರೋಪಿ ಪರಾರಿಯಾಗಿದ್ದಾನೆ. ಆರೋಪಿಯ ಎರಡು ಕೈ ಮೇಲೆ ಸಿರಿಗನ್ನಡಂ ಹಾಗೂ ಎಲ್ಲಾ ಧರ್ಮದ ಅಚ್ಚೆ ಇದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಗದಗ ಜಿಲ್ಲೆಯ ಹುಲ್ಲೂರು ಗ್ರಾಮದ ವಾಸಿ ಸೈಯದ್ ಪರಾರಿಯಾಗಿದ್ದಾನೆ. ಡ್ಯಾನ್ಸ್ ಕೊರಿಯೋಗ್ರಫರ್ ಆಗಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದ ಆರೋಪಿ ಇನ್ನು ಪೊಲೀಸ್ ಠಾಣೆಯಿಂದಲೇ ಎಸ್ಕೇಪ್ ಆಗಿದ್ದಾನೆ ಕಳ್ಳ. ಗೃಹ ಸಚಿವರ ಜಿಲ್ಲೆಯಲ್ಲೇ ಪೊಲೀಸ್ ನಿರ್ಲಕ್ಷ್ಯತನವನ್ನ ಮರೆದಿದ್ದಾರೆ. ಇನ್ನು ಪೊಲೀಸ್ ಠಾಣೆಯಿಂದಲೇ ಕಳ್ಳ ಎಸ್ಕೇಪ್ ಆಗಿದ್ದಾನೆ. ಗುಬ್ಬಿ ಪೊಲೀಸ್ ಠಾಣೆಯಿಂದ ಎಸ್ಕೇಪ್ ಆಗಿದ್ದಾರೆ ಆರೋಪಿ ಸೈಯದ್. ಇನ್ನು ಈತನನ್ನ ಸಿಆರ್ ನಂಬರ್ 13/2024 ಪ್ರಕರಣದ ಅಡಿ ಆರೋಪಿಯನ್ನ ಕರೆತಂದಿರ್ತಾರೆ ಪೊಲೀಸರು. ಇನ್ನು ಠಾಣೆಗೆ ಕಳ್ಳತನದ ಪ್ರಕರಣದ ಅಡಿ ಆರೋಪಿಯನ್ನ ಬಂಧಿಸಿರ್ತಾರೆ. ಇನ್ನು ಬೆಂಗಳೂರಿನಲ್ಲಿ ಈತನನ್ನ ಬಂಧಿಸಿ ಗುಬ್ಬಿ ಠಾಣೆಗೆ ಕರೆತಂದಿದ್ರು ಪೊಲೀಸರು. ಆದರೆ ಇಂದು ಬೆಳಗ್ಗೆ 4:30 ಠಾಣೆಯಿಂದ ಆರೋಪಿ ಸೈಯದ್ ಪರಾರಿಯಾಗಿದ್ದಾನೆ. ಆರೋಪಿ ಸೈಯದ್ ಎರಡು ಕೈ ಮೇಲೆ ಕೂಡ ಸಿರಿಗನ್ನಡಂ ಹಾಗೂ ಎಲ್ಲಾ ಧರ್ಮದ ಅಚ್ಚೆ ಇದೆ ಅನ್ನೋಂತಹ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ ಪೊಲೀಸರು. ಇನ್ನು ಈತ ಗದಗ ಜಿಲ್ಲೆಯ ಹುಲ್ಲೂರು ಗ್ರಾಮದ ವಾಸಿ ಸೈಯದ್. ಇನ್ನು ಡ್ಯಾನ್ಸ್ ಕೊರಿಯೋಗ್ರಫರ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾದ ಈತ ಅನ್ನೋಂತಹ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಗೃಹ ಸಚಿವರ ಜಿಲ್ಲೆಯಲ್ಲೇ ಇಂತಹ ಘಟನೆ ನಡೆದಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋಂತಹ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಹಾಗಾದ್ರೆ ಯಾರು ಕೂಡ ಪೊಲೀಸ್ ಠಾಣೆಯಲ್ಲಿ ಇರ್ಲಿಲ್ವಾ, ಈತನನ್ನ ಬಂಧಿಸಿದ್ದಾರೆ ಅಂದಮೇಲೆ ಎಷ್ಟರ ಮಟ್ಟಿಗೆ ಅಲ್ಲಿ ಸೆಕ್ಯೂರಿಟಿ ಇತ್ತು ಅನ್ನೋದನ್ನ ನಾವು ಇದರಿಂದಲೇ ನೋಡ್ಬೋದು. ಈತನನ್ನ ಬಂಧಿಸಿದ್ದಾರೆ, ಆದರೆ ಈ ಒಂದು ಪೊಲೀಸ್ ಠಾಣೆಯಿಂದಲೇ ಬೆಳಗ್ಗೆ ಪರಾರಿ ಆಗಿದ್ದಾನೆ ಆರೋಪಿ ಸೈಯದ್ ಅನ್ನೋಂತಹ ಮಾಹಿತಿ ಲಭ್ಯವಾಗಿರುವಂತದ್ದು. ಎಸ್ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಪ್ರಸನ್ನ, ಇನ್ನು ಈತ ಪರಾರಿ ಆದಂತಹ ವೇಳೆ ಠಾಣೆಯಲ್ಲಿ ಯಾರು ಇರಲಿಲ್ವಾ? ಇದು ಬಹಳ ವಿಶೇಷವಾದಂತಹ ಒಂದು ಘಟನೆ ಅಂತಾನೆ ಅನ್ನಿಸ್ತಾ ಇದೆ. ಗುಬ್ಬಿ ತಾಲೂಕಿನಲ್ಲಿ ಆಗಾಗ್ಗೆ ಒಂದಷ್ಟು ಸರಕಳ್ಳತನಗಳು ನಡೀತಾ ಇತ್ತು. ಗುಬ್ಬಿ ತಾಲೂಕಿನ ಗಂಟೆಪಾಳ್ಯದಲ್ಲಿ ಕಳೆದ ವಾರದಲ್ಲಿ ಇಬ್ಬರು ಕಳ್ಳರು ಸರವನ್ನ ಕದ್ದಿರುವಂತಹ ಮಾಹಿತಿ ಇತ್ತು. ಅದನ್ನ ಹುಡುಕುವಂತಹ ಸಂದರ್ಭದಲ್ಲಿ ಇಬ್ರು ಕಳ್ಳರು ಕೂಡ ಬೆಂಗಳೂರಿನಲ್ಲಿ ಇದ್ರು ಅನ್ನುವ ಮಾಹಿತಿಯ ಆಧಾರದ ಮೇಲೆ ಪೊಲೀಸ್ನವರು ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದಿದ್ರು. ಸೊ ತನಿಖೆಯ ಹಾದಿಯಲ್ಲಿತ್ತು ಮತ್ತೆ ಅವರನ್ನ ಕೋರ್ಟಿಗೆ ಸಬ್ಮಿಟ್ ಮಾಡಬೇಕಾಗಿತ್ತು. ಸೊ ಈ ಸಂದರ್ಭದಲ್ಲಿ ಶುಕ್ರವಾರ ಮುಂಜಾನೆ 4:30 ಸಂದರ್ಭದಲ್ಲಿ ಪೊಲೀಸ್ ಠಾಣೆಯಿಂದಲೇ ಆ ಕಳ್ಳ ಎಸ್ಕೇಪ್ ಆಗಿರುವಂತಹ ಘಟನೆ ನಡೆದಿರುವಂತದ್ದು. ಅಲ್ಲಿ ಠಾಣೆಯಲ್ಲಿ ದಪ್ಪೆದಾರರು ಸೇರಿದಂತೆ ಪಿಚಿಗಳು ಕೂಡ ಇದ್ರು. ಆದ್ರೆ ಅವ್ರು ಏನ್ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಒಂದು ಅನುಮಾನ ಕೂಡ ವ್ಯಕ್ತ ಆಗಿದೆ ಅಸ್ಮಿತಾ. ಅಂದ್ರೆ ಸಿಸಿಟಿವಿ ಕ್ಯಾಮ್ರಾ ಫುಟೇಜ್ ಏನಾದ್ರು ಚೆಕ್ ಮಾಡಿದಾರ? ಹೌದು, ಸಿಸಿ ಫುಟೇಜ್ ಅಲ್ಲಿ ಅವರು ಹೋಗಿರುವಂತದ್ದು ಕೂಡ ಸಿಕ್ಕಿದೆ. ಆದ್ರೆ ಫುಟೇಜ್ ನಮ್ಗೆ ಇದುವರೆಗೂ ನೀಡಿಲ್ಲ. ತನಿಖೆಯಲ್ಲಿರೋದ್ರಿಂದ ಯಾವುದೇ ಆಧಾರಗಳನ್ನ ನೀಡ್ತಾ ಇಲ್ಲ ಪೊಲೀಸ್ನವರು. ಅಂದ್ರೆ ಈತನಿಗೆ ಯಾರಾದ್ರೂ ಠಾಣೆ ಒಳಗಡೆನೆ ಸಪೋರ್ಟ್ ಮಾಡಿರುವಂತದ್ದು ಏನಾದ್ರೂ ಮಾಹಿತಿ ಲಭ್ಯವಾಗಿದ್ಯಾ?
ಆ ತರದ ಯಾವುದು ಮಾಹಿತಿ ಇಲ್ಲ. ಸೊ ತನಿಖೆಯಲ್ಲಿರೋದ್ರಿಂದ ಈಗಾಗಲೇ ಡಿವೈಎಸ್ಪಿ ಅವರು ಮತ್ತೆ ಎಸ್ಪಿ ಅವರು ಇದರ ಬಗ್ಗೆ ಹೆಚ್ಚಿನ ಗಮನವನ್ನ ಹರಿಸಿದ್ದಾರೆ. ರಾತ್ರಿಯಿಂದಲೇ ಕೂಡ ಪೊಲೀಸ್ ಅವರು ಶೋಧನೆಯಲ್ಲಿ ಕೂಡ ಇದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಆ ವ್ಯಕ್ತಿಯ ಫೋಟೋವನ್ನು ಕೂಡ ಹಾಕಿ ಎಲ್ಲೇ ಕಂಡು ಬಂದ್ರು ಕೂಡ ಮಾಹಿತಿಯನ್ನ ತಿಳಿಸಬೇಕು ಅಂತ ಹೇಳಿ ಪ್ರಚಾರವನ್ನು ಕೂಡ ಮಾಡ್ತಾ ಇದ್ದಾರೆ ಸ್ಮಿತಾ. ಅಂದ್ರೆ ಈತ ಇನ್ನೂ ಪತ್ತೆ ಆಗಿಲ್ಲ, ಸದ್ಯದವರೆಗೂ ಮಾಹಿತಿ ಇಲ್ಲ ಸ್ಮಿತಾ. ಓಕೆ, ಪೊಲೀಸರು ಏನ್ ಹೇಳ್ತಾರೆ ಇದ್ರ ಬಗ್ಗೆ, ಅಂದ್ರೆ ಅವರ ನಿರ್ಲಕ್ಷ್ಯತನದ ಬಗ್ಗೆ ಪೊಲೀಸರು ಏನ್ ಹೇಳ್ತಾರೆ? ಸದ್ಯಕ್ಕೆ ಯಾರು ಕೂಡ ಸಿಗ್ತಾ ಇಲ್ಲ, ಅದರ ಹೆಚ್ಚಿನ ಮಾಹಿತಿಯನ್ನ ಎಸ್ಪಿ ಅವರೇ ತುಮಕೂರಿನಲ್ಲಿ ನೀಡ್ತಾರೆ ಸ್ಮಿತಾ. ಓಕೆ, ಧನ್ಯವಾದಗಳು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪೊಲೀಸರೆಲ್ಲರೂ ಕೂಡ ಸ್ಟೇಷನ್ ಒಳಗಡೆ ಇದ್ರೂ ಕೂಡ ಈತ ಪರಾರಿ ಆಗುವಂತಹ ಕೆಲಸ ಮಾಡಿದಾನೆ. ಅಂದ್ರೆ ಪೊಲೀಸರೆಲ್ಲ ಏನ್ ಮಾಡ್ತಾ ಇದ್ರು, ಇನ್ನು ನೈಟ್ ಡ್ಯೂಟಿ ಅಂತೆಲ್ಲ ಕೂಡ ಹಾಕಿರ್ತಾರೆ, ಆದ್ರೆ ಈತ ಪರಾರಿ ಆಗಿರೋದು ಬೆಳಗಿನ ಜಾವ 4:30ಕ್ಕೆ ಒಂದು ಠಾಣೆಯಿಂದ ಪರಾರಿ ಆಗಿದ್ದಾನೆ. ಸಿಸಿಟಿವಿ ಕ್ಯಾಮ್ರಾ ಕೂಡ ಎಲ್ಲ ಇದೆ, ಆದ್ರೂ ಕೂಡ ಠಾಣೆಯಲ್ಲಿ ಪೊಲೀಸರೆಲ್ಲರೂ ಕೂಡ ಇದ್ದಾರೆ, ಸಿಬ್ಬಂದಿಗಳು ಎಲ್ಲರೂ ಕೂಡ ಇದ್ದಾರೆ. ಅಂದ್ರೂ ಕೂಡ ಈತ ಪರಾರಿ ಆಗುವಂತಹ ಮನಸ್ಸು ಮಾಡಿದ್ದಾನೆ. ಅಂದ್ರೆ ಅಲ್ಲಿನ ಸೆಕ್ಯೂರಿಟಿ ಯಾವ ತರ ಇತ್ತು ಅನ್ನೋದನ್ನ ನಾವು ನೋಡ್ಬೇಕು. ಬರೀ ಕಳ್ಳತನದ ಬಗ್ಗೆ ನಾವು ಕೇಳ್ತಾ ಇದ್ವಿ, ಕಳ್ಳತನದ ಪ್ರಕರಣಗಳು ಗುಬ್ಬಿಯಲ್ಲಿ ಹೆಚ್ಚಾಗ್ತಾ ಇದೆ ಅನ್ನೋಂತಹ ಮಾಹಿತಿಯನ್ನ ನಾವು ಕೇಳ್ತಾ ಇದ್ವಿ. ಆದ್ರೆ ಈಗ ಪೊಲೀಸ್ ಠಾಣೆಯಿಂದಲೇ ಒಬ್ಬ ಆರೋಪಿ ಪರಾರಿ ಆಗಿದ್ದಾನೆ ಅಂದ್ರೆ ಎಷ್ಟರ ಮಟ್ಟಿಗೆ ಬಂದು ನಿಂತಿದೆ? ಇನ್ನು ಈತನ ಬಗ್ಗೆ ಹೆಚ್ಚಿನದಾಗಿ ಎಲ್ಲಿದ್ದಾನೆ ಈತ, ಇವನಿಗೆ ಯಾರಾದ್ರೂ ಕುಮ್ಮಕನ ಕೊಟ್ಟಿದ್ರ, ಅಥವಾ ಯಾವ ರೀತಿ ಈತ ಎಸ್ಕೇಪ್ ಆದ, ಇಲ್ಲ ಈ ಎಲ್ಲ ಮಾಹಿತಿ ಕೂಡ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಇನ್ನು ಹೆಚ್ಚಿನದಾಗಿ ತನಿಖೆಯನ್ನ ನಡೆಸಿದ ನಂತರ ಮಾಹಿತಿ ಕೂಡ ದೊರಕುವಂಥದ್ದು.